ಶುಭೋದಯ, ನಮಸ್ಕಾರ. ಯೋಯೋ ಟಿವಿ ಸ್ವಾಗತ. ಈ ದಿನದ ರಾಶಿಫಲಗಳು ಮೇಷರಾಶಿ. ಮಕ್ಕಳಿಂದ ಶುಭ ಸುದ್ದಿ ಇದೆ. ದಾಂಪತ್ಯ ಜೀವನದಲ್ಲಿ ನೆಮ್ಮದಿ ಇರುತ್ತದೆ. ಕಚೇರಿ ಕೆಲಸಗಳಲ್ಲಿ ಕೊಂಚ ಕಿರಿಕಿರಿ ಇರಬಹುದು. ತಾಳ್ಮೆಯಿಂದ ಎಲ್ಲವನ್ನ ನಿಭಾಯಿಸಬೇಕು. ವೃಷಭ ರಾಶಿ, ವೈವಾಹಿಕ ಸಂಬಂಧಕ್ಕಾಗಿ ಹುಡುಕಾಟ ನಡೆಸುತ್ತಿರುವವರಿಗೆ ಇಂದು ಶುಭ ದಿನ. ಆ ದುಷ್ಟು ಲೋಹದ ವಸ್ತುಗಳನ್ನು ದಾನ ಮಾಡಿ. ಕಲಾವಿದರಿಗೆ ಉತ್ತಮ ದಿನ. ವಾಹನ ಖರೀದಿ ಮಾಡಲಿದ್ದೀರಿ. ಜವಳಿ ವ್ಯಾಪಾರಿಗಳು ಲಾಭ ನಿರೀಕ್ಷಿಸಬಹುದು. ಮಿಥುನ ರಾಶಿ, ಚಿಕ್ಕ ಚಿಕ್ಕ ವಿಷಯಕ್ಕೆ ಅತಿಯಾದ ಕೋಪ ಸಲ್ಲದು. ಇದರಿಂದ ದಾಂಪತ್ಯ ಜೀವನದಲ್ಲಿ ವಿರಸ ಮೂಡಲಿದೆ. ಹೀಗಾಗಿ ಸಹನೆ ಕಾಯ್ದುಕೊಳ್ಳುವುದನ್ನು ಕಲಿತುಕೊಳ್ಳಿ. ಕಚೇರಿ ಕೆಲಸದಲ್ಲಿ ಯಾವುದೇ ಕಿರಿಕಿರಿ ಇರುವುದಿಲ್ಲ. ಕಟಕ ರಾಶಿ, ಅಂದುಕೊಂಡ ಕೆಲಸ ಕಾರ್ಯಗಳು ಸಾಂಗವಾಗಿ ನೆರವೇರುತ್ತವೆ. ಗೃಹ ನಿರ್ಮಾಣ ಚಟುವಟಿಕೆಗಳು ಚುರುಕುಗೊಳ್ಳಲಿವೆ. ಗುರುವಿನ ಆರಾಧನೆ ಮಾಡಿ. ಉದ್ಯಮಿಗಳು ಪಾಲಿಗೆ ಇದು ನೆಮ್ಮದಿಯ ದಿನ. ಸ್ತ್ರೀಯರಿಗೆ ಇದನ್ನು ಲಾಭ. ಸಿಂಹ ರಾಶಿ, ಕೌಟುಂಬಿಕ ಕಲಹಗಳಲ್ಲಿ ಮೂಗು ತುರಿಸಲು ಹೋಗಬೇಡಿ. ಇದರಿಂದ ನಿಮ್ಮ ಮೇಲೆಯೇ ಅಪವಾದ ಎದುರಾಗುವ ಸಾಧ್ಯತೆಗಳಿವೆ. ಮೇಲಾಧಿಕಾರಿಗಳಿಂದ ಪ್ರಶಂಸೆಯ ಮಾತುಗಳು ಕೇಳಿಬರುತ್ತವೆ. ರಾಜಕೀಯ ವ್ಯಕ್ತಿಗಳಿಗೆ ಉತ್ತಮ ಸ್ಥಾನಮಾನ ಸಿಗುವ ಸಾಧ್ಯತೆಗಳಿವೆ. ಕನ್ಯಾ ರಾಶಿ, ಇಂದು ವಾಹನ ಪ್ರಯಾಣ ಒಳ್ಳೆಯದಲ್ಲ. ಹೀಗಾಗಿ ಆದಷ್ಟು ಎಚ್ಚರಿಕೆ ವಹಿಸಿ. ಅನಿರೀಕ್ಷಿತ ಜವಾಬ್ದಾರಿಗಳು ನಿಮ್ಮ ಹೆಗಲಿರುತ್ತವೆ. ಇದರಿಂದ ಒತ್ತಡ ಅನುಭವಿಸುವ ಸಾಧ್ಯತೆಗಳಿವೆ. ತುಲಾ ರಾಶಿ, ರಾಜಕೀಯ ವ್ಯಕ್ತಿಗಳಿಗೆ ಅನುಕೂಲಕರವಾದಂತಹ ದಿನ. ನಿಮ್ಮ ಏಳಿಗೆಯನ್ನು ಕಂಡು ಹೊಟ್ಟೆ ಕಿಚ್ಚು ಮಾಡುವವರು ಅಕ್ಕಪಕ್ಕದಲ್ಲಿದ್ದಾರೆ. ಹೀಗಾಗಿ ದೃಷ್ಟಿದಾರವನ್ನು ಕಟ್ಟಿಕೊಳ್ಳಿ. ಬೆಂಕಿಯಿಂದ ದೂರ ಇರಿ. ವೃಶ್ಚಿಕ ರಾಶಿ, ವಿದ್ಯಾರ್ಥಿಗಳಿಗೆ ಶುಭ ಲಾಭ ಇದೆ. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಸೂಕ್ತ ಫಲ ಸಿಗುತ್ತೆ. ಉದ್ಯೋಗಕ್ಕಾಗಿ ಆರಿಸುತ್ತಿರುವವರಿಗೆ ಉತ್ತಮ ಅವಕಾಶಗಳು ಹುಡುಕಿಕೊಂಡು ಬರುತ್ತವೆ. ನಾಗದೋಷ ಪರಿಹಾರ ಮಾಡಿಕೊಳ್ಳಿ. ಧನುರಾಶಿ, ಧನುರಾಶಿಯಲ್ಲಿರುವವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು. ಆದಷ್ಟು ಹೊರಗಿನ ಆಹಾರ ಸೇವನೆ ಬೇಡ. ಸಾಧ್ಯವಾದಷ್ಟು ದ್ರವರೂಪದ ಆಹಾರ ಸೇವನೆ ಮಾಡಿ. ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಸಂಭವ ಸಾಧ್ಯ. ಸಾಲಗಾರರ ಕಾಟ. ಮಕರ ರಾಶಿ, ಉದ್ಯೋಗದಲ್ಲಿ ಲಾಭ ಇದೆ. ಅತಿ ಖರ್ಚು ವೆಚ್ಚ ಮಾಡಲು ಹೋಗಬೇಡಿ. ಇದರಿಂದ ಸಂಪಾದನೆ ಎಲ್ಲ ನೀರಿನಂತೆ ಪೋಲಾಗಲಿದೆ. ಮನೆಯಲ್ಲಿ ಶುಭ ಕಾರ್ಯದ ಮುನ್ಸೂಚನೆ ಇದೆ. ಆಂಜನೇಯನನ್ನ ಆರಾಧನೆ ಮಾಡಿಕೊಳ್ಳಿ. ಕುಂಭರಾಶಿ, ಮನೆಗೆ ಬಂಧು ಮಿತ್ರರ ಆಗಮನ ಇದೆ. ಕುಲದೇವತಾ ದರ್ಶನ ಮಾಡಲು ತೆರಳಲಿದ್ದೀರಿ. ನವವಿವಾಹಿತರಿಗೆ ಸಂತಾನ ಭಾಗ್ಯ ಯೋಗಿದೆ. ಕೋಪದ ಕೈಗೆ ಬುದ್ಧಿ ಕೊಡಲು ಹೋಗಬೇಡಿ. ಇನ್ನು ಕೊನೆಯದಾಗಿ ಮೀನರಾಶಿ, ಕಚೇರಿಯಲ್ಲಿ ಹಿತಶತ್ರುಗಳ ಕಾಟ ಇದೆ. ಹೀಗಾಗಿ ಯಾರ ಜೊತೆಯೂ ಅತಿಯಾದ ಸಲಿಗೆ ಬೇಡ. ಸ್ನೇಹಿತರ ಜೊತೆ ಸೇರಿ ಪಿಕ್ನಿಕ್ ಹೋಗಲಿದ್ದೀರಿ. ಪೋಷಕರ ಆರೋಗ್ಯದ ಕಡೆ ಜಾಗ್ರತೆ ಇರಲಿ. ಕಾಲಕಾಲಕ್ಕೆ ವೈದ್ಯಕೀಯ ತಪಾಸಣೆ ಮಾಡಿಸಿಕೊಳ್ಳಿ. ಮನೆಯಲ್ಲಿ ಕಿರಿಯ ಸದಸ್ಯರಿಂದ ಶುಭ ಸುದ್ದಿ ಕೇಳುತ್ತೀರಿ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.